ಸಾರಿಗೆ ಸಿಬ್ಬಂದಿ ಹೇಳ್ತಾ ಇರೋದು ತಮ್ಮ ಕಷ್ಟ ತಮ್ಮ ಅಳಲನ್ನ ತೊಡ್ಕೊಳ್ತಾ ಇದ್ದಾರೆ ಸರ್ಕಾರದಿಂದ ಸಾರಿಗೆ ನೌಕರರಿಗೆ ಒಂದು ವೇಳೆ ಈ ರೀತಿ ಪ್ರತಿಭಟನೆ ಮುಷ್ಕರಕ್ಕೆ ಮುಂದಾದ್ರೆ ಬಿಗ್ ಶಾಕ್ ಎದುರಾಗೋದು ಪಕ್ಕಾನ ಹಾಗಾದ್ರೆ ಯಾಕಂದ್ರೆ ನಾಳೆ ಡ್ಯೂಟಿಗೆ ಗೈರಾದ್ರು ಅಂತಂದ್ರೆ ಸ್ಯಾಲರಿ ಕಟ್ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರಲ್ಲಿ ಸಿಎಸ್ ರವಿಕುಮಾರ್ ಈ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ಮುಖ್ಯ ಕಾರ್ಯದರ್ಶಿ ರವಿಕುಮಾರ್ ಕೊಟ್ಟಂತಹ ವಾರ್ನಿಂಗ್ ಇದು ಒಂದು ವೇಳೆ ಕೆಲಸಕ್ಕೆ ಗೈರಾದ್ರೆ ಮುಷ್ಕರದಲ್ಲಿ ಭಾಗಿಯಾದ್ರೆ ಸ್ಯಾಲರಿ ಕಟ್ ಆಗಬಹುದು ಸಾರಿಗೆ ಇಲಾಖೆಗೆ ಪ್ರತಿದಿನ 4 ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ ಇದರ ನಡುವೆಯೂ ಕೂಡ ನಾವು ಸಂಬಳವನ್ನ ನೀಡ್ತಾ ಇದೀವಿ ಬೆಂಗಳೂರಲ್ಲಿ ಸಿಎಸ್ ರವಿಕುಮಾರ್ ಕೊಟ್ಟಂತಹ ಹೇಳಿಕೆ ಇದು ಈ ನೋ ವರ್ಕ್ ನೋ ಪೇ ನಿಜ ಇದೆ ಇದೆ ಸೋ ನಾವಂತೂ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೋಬೇಕು ಅಂತ ಮುಖ್ಯಮಂತ್ರಿಗಳಿಗಾಗಲೇ ನಿರ್ದೇಶನ ನೀಡಿದ್ದಾರೆ ಪೊಲೀಸ್ ಕಮಿಷನರ್ ಇಲ್ಲಿದ್ದಾರೆ ಎಡಿಜಿಪಿ ಲಾ ಅಂಡ್ ಆರ್ಡರ್ ಇದ್ದಾರೆ ದೇ ಆಲ್ರೆಡಿ ಟೇಕನ್ ಡಿಸಿಷನ್ ಇನ್ಫಾರ್ಮ್ಡ್ ಎವ್ರಿಬಡಿ ಡನ್ ಯಾರಾದರೂ ಪ್ರಚೋದನೆ ನೀಡಿ ಮಾಡಿದ್ರೆ ಎಲ್ಲರ ಮೇಲೆ ಕ್ರಮ ತಗೊಳ್ಳಲಾಗುತ್ತೆ ಏನು ಬೇಕಾದರೂ ಮಾಡೋದು ಸ್ಟ್ರಿಕ್ಟ್ ಆಗಿ ವಿ ವಿಲ್ ನಾಟ್ ನೆಗೋಷಿಯೇಟ್ ಹಾಂ ಸಾರ್ವಜನಿಕ ತೊಂದರೆ ಆಗಬಾರದು ನೆಗೋಷಿಯೇಟ್ ಮಾಡೋದಿಲ್ಲ ಇವರು ಕೆಲಸಕ್ಕೆ ಮತ್ತೆ ವಾಪಸ್ ಬರಬೇಕು ಈ ನೋ ವರ್ಕ್ ನೋ ಪೇ ಅನ್ನೋದು ನಿಜ